ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗ್ ಶುರು ಮಾಡ್ತಾಯಿದ್ದೀನಿ. ಇವತ್ತು ಸ್ವಲ್ಪ ಅಮ್ಮ ಮನೆಗೆ ಹೋಗ್ಬೇಕಾಗಿತ್ತು. ಅಂದರೆ ನಮ್ಮ ಡ್ರೆಸ್ಗಳೆಲ್ಲ ಎಷ್ಟು ಬೇಕು ಅಷ್ಟು ಮಾತ್ರ ತೊಗೊಂಡು ಬಂದಿದ್ವಿ, ತುಂಬ ಇತ್ತು. ಆದ್ದರಿಂದ ಅದನ್ನೆಲ್ಲ ತೊಗೊಬರೋಣ ಅಂತ ಅಮ್ಮ ಮನೆಗೆ ಓಡ್ತಾಯಿದ್ವಿ. ಜೊತೆಗೆ ಅಮ್ಮನ ಮೆಡಿಸನ್ ಕೂಡ ಅಲ್ಲೇ ಉಳ್ಕೊಂಡಿದ್ವು. ಅದನ್ನು ಹಾಗೆ ಎತ್ಕೊಂಡ್ರೆ ಆರ್ಟಿಗೆ ಸಂಬಂಧಪಟ್ಟಿತ್ತು, ಎಲ್ಲ ಮೆಡಿಸನ್ ಎಲ್ಲ ಹಾಗೆ ಇತ್ತು. ಅದನ್ನು ಹಾಗೆ ಎತ್ಕೊಂಡು ಬಂದುಬಿಡ್ರಿ ಅಂತ ಹೇಳಿದ್ರು. ಅದೊಂದು ಕೆಲಸ, ನಾನು ಹೊರಡೋಣ ಅಂತ ಓಡ್ತಾಯಿದ್ದೆ. ಅಷ್ಟರಲ್ಲಿ ಭುವನ್ಗೆ ನಮ್ಮ ಮಾಮ ಆಗಿರ್ಬೋದು, ಅವ್ರ ದೊಡ್ಡಮ್ಮ, ಮಮ್ಮಿ ಎಲ್ಲರೂ ಹೇಳ್ತಾಯಿದ್ರು ಹೋಗಿ ಅವ್ರ ಅಜ್ಜಿ ಊರು ಇದೆ, ಅಲ್ಲಿಗೆ ಹೋಗ್ಬಿಟ್ಟು ಕಾರ್ಡ್ ಎಲ್ಲ ಇನ್ನು ಏನು ಹೇಳ್ತಾರೆ ನಮ್ಮ ಕಡೆ ತಿದಿಕಾರ್ಯ ಅಂತ ಹೇಳ್ತೀವಿ, ಸೊ ಅಲ್ಲಿಗೆ ಹೋಗ್ಬಿಟ್ಟು ಕಾರ್ಡ್ ಕೊಟ್ಬಿಟ್ಟು ಬನ್ನಿರಿ ಅಂತ ಹೇಳ್ತಿದ್ರು ಅವ್ರ ಅಜ್ಜಿ ಊರಿಗೆ. ನಾವು ಹುಡುಗನ್ನ ಒಬ್ಬನನ್ನ ಹೆಂಗೆ ಕಳಿಸೋದು ಮಕ್ಕಳನ್ನ ಅಂತ ಅಂದ್ಬಿಟ್ಟು ನಾನು ಹೆಂಗೋ ಆಲ್ರೆಡಿ ಅಮ್ಮ ಮನೆಗೆ ಹೋಗ್ತಾಯಿದ್ದೆ. ಸರಿ, ಹಾಗೆ ಸೋಮು ಕೂಡ ಇದ್ರಲ್ಲ, ಹಾಗೇ ಸೋಮ್ ಜೊತೆ ಹೋಗ್ಬಿಟ್ಟು ಅವನು ಕರ್ಕೊಂಡು ಹೋಗಿ ಕಾರ್ಡ್ ಕೊಟ್ಬಿಟ್ಟು ಬಂದ್ಬಿಡೋಣ ಅಂತ ಹೇಳ್ಬಿಟ್ಟು ಸಮನಿಗೆ ನಮ್ಮ ಕಡೆ ಏನಂದರೆ ಮಕ್ಕಳನ್ನ ಕಳಿಸಿ, ಚಿಕ್ಕವರಾಗಿರೋದ್ರಿಂದ ಮಕ್ಕಳನ್ನ ಕಳ್ಸೋದು ಬೇಡ, ಯಾರು ದೊಡ್ಡವರು ಆ ಥರ ಕೊಡೋಣ ಅಂತ. ಜೊತೆಗೆ ಇವಾಗ ರಂಗನಹಳ್ಳಿಲಿ ಹೆಂಗೆ ಅಂದರೆ ರಂಗನಹಳ್ಳಿ ದರ್ಶನ ಹೋಗ್ಬಿಟ್ಟು ಕೊಟ್ಬಿಟ್ಟು ಬರ್ತಾನೆ. ಜೊತೆಗೆ ನಮ್ಮ ಅತ್ತೆ ಅಲ್ಲೇ ಅಕ್ಕಪಕ್ಕ ಆ ಥರ ಎಲ್ರಿಗೂ ಹೇಳ್ಕೊತಾರೆ ಕಾರ್ಡ್ ಕೊಟ್ಬಿಟ್ಟು. ಕಾರ್ಡ್ ಯಾವ ಥರ ಬಂದಿದೆ ಅನ್ನೋದು ನಿಮಗಿನ್ನೂ ಶೇರ್ ಮಾಡಿಲ್ಲ. ಸೊ ಆ ಕಾರ್ಡ್ ನೋಡೋದಕ್ಕೇ ಸಿಕ್ಕಾಬಟ್ಟೆ ನೋವಾಗುತ್ತೆ ಮನಸ್ಸಿಗೆ. ಇದು ನಮ್ಮಮ್ಮ ಮನೆಗೆ ಹೋಗ್ಬೇಕಾದ್ರೆ ಇರೋ ದಾರಿ. ನಾವು ಚಿಕ್ಕ ಹುಡುಗರು ಇರ್ಬೇಕಾದ್ರೆ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಆ ಬೆಟ್ಟಗಳೆಲ್ಲ ಕಾಣಿಸ್ತಾ ಇದ್ವು. ನಾನು ಹೇಳ್ತಾ ಇರ್ತೀನಿ ನಮ್ಮ ಮಲೆನಾಡು ಅಂತೇಳ್ಬಿಟ್ಟು. ಸೊ ಬೆಟ್ಟಗಳೆಲ್ಲ ಕಾಣಿಸ್ತಾ ಇರುತ್ತೆ ನಮ್ಮಮ್ಮ ಮನೆಗೆ ಹೋಗ್ಬೇಕಾದ್ರೆ. ಸೊ ಆಫ್ಟರ್ ಲಾಂಗ್ ಟೈಮ್ ಅಂತಲೇ ಹೇಳ್ಬೋದು, ಹಿಂಗೆ ಹೋಗ್ಬೇಕಾದ್ರೆ ನನಗೆ ಈ ಬೆಟ್ಟಗಳು ಕಾಣಿಸ್ತು. ಇವನ್ 16 ವರ್ಷದಿಂದ ನಮ್ಮ ಸೋಮ್ ಕೂಡ ಈ ಬೆಟ್ಟಗಳನ್ನ ಅಬ್ಸರ್ವ್ ಮಾಡೇ ಇಲ್ಲ. ನಾನು ಸೋಮ್ಗೆ ತೋರಿಸ್ತೇನೆ ನೋಡಿ, ಸೋಮ್ ಬೆಟ್ಟಗಳೆಲ್ಲ ನಾವು ಅವಾಗ ಸ್ಕೂಲ್ಗೆ ಹೋಗ್ಬೇಕಾದ್ರೆ ನಡ್ಕೊಂಡು ಬರ್ತಾಯಿದ್ವಲ್ಲ, ನೋಡ್ತಾ ಇದ್ವಿ, ಅಷ್ಟು ವರ್ಷಗಳಿಂದ ನೋಡಿರಲಿಲ್ಲ, ಅಬ್ಸರ್ವ್ ಮಾಡಿ ಇವತ್ತು ಕಾಣಿಸ್ತಾ ಇದೆ ನೋಡಿ ಅಂತ ಸೋಮ್ ತುಂಬ ಖುಷಿಯಾಗೋಯ್ತು. ಹೌದು ನಿಖಿತ, ನಾನು ಇಷ್ಟು ವರ್ಷಗಳಲ್ಲಿ ನೋಡೇ ಇಲ್ಲ ಅಂತ ಇವಾಗ ಅಮ್ಮ ಮನೆಗೆ ಬಂದಿದ್ದೀವಿ. ಓಕೆ, ಇವಾಗ ಏನಂದರೆ ಕಾರ್ಡ್ಗಳು ಇಲ್ಲಿ ಅಕ್ಕಪಕ್ಕ ಇರೋದಕ್ಕೆ ಕಾರ್ಡ್ಗಳು ಕೊಡಬೇಕಲ್ಲ, ಅದಕ್ಕೋಸ್ಕರ ಬಂದಿರೋದು. ಆಂಟಿ ಕಾರ್ಡ್ ಬಂದ್ಬಿಟ್ಟು ಈ ಥರ ಇದೆ. ಈ ಫೋಟೋ ಆಂಟಿ ಮನೆ ನಮ್ಮನೆ ನಾಮಕರಣದಲ್ಲಿ ಮಾಡಿದಂಥದ್ದು. ಸೊ ಇಲ್ಲಿ ನಾಮಕರಣದಲ್ಲಿ ತೆಗ್ಸಿದ ಫೋಟೋ, ಆ ಫೋಟೋ ತೋರಿಸ್ತೀನಿ ಬೇಕಿದ್ರೆ ನಿಮಗೆ. ಇಲ್ಲಿ ಯಶೋಧ ಈ ಥರ. ಇದನ್ನು ನೋಡೋದಕ್ಕೆ ತುಂಬಾ ಬೇಜಾರಾಗುತ್ತೆ, ನಿಮಗೆ ಅರ್ಗಿಸ್ಕೊಳಕ್ಕೆ ಆಗ್ತಿಲ್ಲ, ಅವ್ನ ಕಾರ್ಡ್ ಕೊಡೋಕ್ಕೆ ಯಾರಿಗೆ ಏನಂತ ಕರೆಯೋಣ, ನಮ್ಗೆ ಇನ್ನೂ ನಂಬಕ್ಕೆ ಆಗ್ತಿಲ್ಲ ನಮ್ಮ ಆಂಟಿ ತೀರೋಗಿದ್ದಾರೆ ಅಂತ. ಕಾರ್ಡ್ ಕೊಡೋದಕ್ಕೂ ನಮ್ಗೆ ಎಷ್ಟು ಒಂಥರ ಹಿಂಸೆ ಆಗ್ತದೆ ಗೊತ್ತಾ. ತಂದು ನೋಡಿ, ನಮ್ಮ ಮನೆಯಲ್ಲಿ ಇಲ್ಲೇ ಇಟ್ಟಿದ್ರೆ, ಇಲ್ಲಿ ಅಕ್ಕಪಕ್ಕದವ್ರಿಗೆಲ್ಲ ಕೊಡ್ಬೇಕಲ್ಲ, ಯಾಕೆ ನಮ್ಮ ಆಂಟಿ ನಮ್ಮ ಊರಲ್ಲಿ ಇರೋರ್ದು ಎಲ್ಲಷ್ಟು ಕಾರ್ಡ್ ಇಟ್ಟಿದ್ದಾರೆ, ಇನ್ನು ಕೊಟ್ಟಿಲ್ಲ. ನಾನು ಇಲ್ಲಿಗೆ ಬಟ್ಟೆಗಳನ್ನೆಲ್ಲ ತಗೊಂಡೋಗೋಣ ಅಂತ ಬಂದೆ, ಯಾಕೆಂದ್ರೆ ಅಲ್ಲಿ ಹಾಕೊಳ್ಳೋ ಬಟ್ಟೆಗಳು ಸ್ವಲ್ಪ ಇದಾಗ್ತಾ ಇದೆ ಅಂತ ಹೇಳಿದ್ರು. ಮಮ್ಮಿ ನೋಡಿ, ಲೈಟ್ ಎಲ್ಲ ಆನ್ ಮಾಡ್ಬಿಟ್ಟು ಬಂದೈತೆ, ಹಂಗೇನೆ ಲೈಟ್ ಆನ್ ಅಲ್ಲೇ ಐತೆ. ಸೊ ಫಸ್ಟು ಅಮ್ಮ ಮನೆಗೆ ಬಂದು ಆಮೇಲೆ ಭುವನವ್ರ ಅಜ್ಜಿ ಮನೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ, ಯಾಕಂದರೆ ಬರೋಷ್ಟೊತ್ತಿಗೆ ಕತ್ಲೆ ಆಗಿಬಿಟ್ರೆ ಅಂತ. ಜೊತೆಗೆ ಮಕ್ಕಳುಗಳನ್ನ ಎಲ್ಲೂ ಕತ್ಲೆ ಆದಮೇಲೆ ಹೊರಗಡೆ ಕಳಿಸಲ್ಲ, ಸೊ ಕತ್ಲೆ ಆಗೋಷ್ಟಕ್ಕೆ ಮನೆ ಒಳಗಡೆ ಬಂದು ಸೇರ್ಕೊಂಬಿಡ್ರಿ ಅಂತ. ನಮ್ಮ ಕಡೆ ಇನ್ನೊಂದೇನಂತಂದರೆ ಮಕ್ಕಳನ್ನ ಈ ಇದು ಆಗೋವರೆಗೂ, ತಿದಿಕಾರಿ ಆಗೋವರೆಗೂ ಹೊಳೆಯಲ್ಲೂ ದಾಟಿಸಲ್ಲ, ಹೊಳೆ ದಾಟಿ ಹೋಗಬಾರ್ದು ಅಂತ ಹೇಳ್ತಾರೆ, ಎಸ್ಪೆಷಲಿ ರಿಷಿ. ಭುವನ್ ವಿಧಿ ಇಲ್ಲ, ಕಾಲೇಜ್ಗೆ ಹೋಗಲೇಬೇಕು ಅವನು, ಹೊಳೆ ದಾಟಲೇಬೇಕು. ಶಿವಮೊಗ್ಗಕ್ಕೆ ಹೋಗ್ಬೇಕಾದ್ರೆ ಹೊಳೆ ಇದೆ, ದಾಟಲೇಬೇಕು, ಏನು ಮಾಡೋಕ್ಕಾಗೋದಿಲ್ಲ. ಏನು ನಮ್ಮ ಕಡೆ ಒಬ್ಬೊಬ್ರ ಕಡೆ ಒಂದೊಂದು ಥರ ಪದ್ಧತಿ ಇರುತ್ತಲ್ವಾ, ಅದರಿಂದ ಇಲ್ಲಿ ನಮ್ಮ ಇದರಲ್ಲಿ ಫ್ಯಾಮಿಲಿ ಈ ರೀತಿ ಪದ್ಧತಿ ಇದೆ. ಮತ್ತು ಜೊತೆಗೆ ದೊಡ್ಡಮ್ಮ ದೊಡ್ಡಪ್ಪ ಅವರೆಲ್ಲ ಹಿರಿಕರು, ನಮ್ಮ ಅಮ್ಮ ಎಲ್ಲರೂ ಅವ್ರು ಹೇಳ್ದಂಗೂ ಕೂಡ ಕೇಳಬೇಕಾಗುತ್ತೆ ಅಲ್ವಾ. ಸೊ ಅವ್ರಿಗೆ ಗೊತ್ತಿರುತ್ತೆ ಪ್ರತಿಯೊಂದು, ಎಲ್ಲನೂ ಏನು ಮಾಡಬೇಕು, ಮಕ್ಕಳು ಏನು ಬಿಡಬೇಕು ಅಂತ. ಅವ್ರು ಹೇಗೆ ಹೇಳ್ತಾರೋ ಅದೇ ರೀತಿಯೇ ನಾವೇ ಆಗಲಿ, ನಾವು ಕೂಡ ಅದೇ ರೀತಿಯೇ ಫಾಲೋ ಮಾಡ್ತಾ ಹೋಗ್ತೀವಿ. ನಮ್ಮ ಮನೆಗೆ ಅವರೇ ಹಿರಿಕರು. ಅಜ್ಜಿಗೆ ಒಂದು ಸ್ವಲ್ಪ ಏನಂದರೆ ಮರವು ಜಾಸ್ತಿ, ಒಂದು ಸ್ವಲ್ಪ ಇವಾಗ ಮಾತಾಡಿದ ಇನ್ನೊಂದ್ಸರಿ ಜ್ಞಾಪಕ ಇರುತ್ತೆ, ಜ್ಞಾಪಕ ಇರಲ್ಲ, ಹಂಗಂತಲೂ ಜ್ಞಾಪಕ ಇಲ್ಲವೇ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಗೊತ್ತು ಆದ್ರೂ ದೊಡ್ಡಮ್ಮ ದೊಡ್ಡಪ್ಪಗೆ ಗೊತ್ತಿರೋ ಅಷ್ಟು ನಾವು ಕೇಳ್ಕೊಂಡು ಹೋಗ್ತೀವಿ. ಇಲ್ಲಿಗೆ ಭುವನವ್ರ ಅಜ್ಜಿ ಊರಿಗೆ ನನಗೆ ತುಂಬಾ ಸ್ಪೆಷಲ್ ಇದು ಈ ಊರು ಅಂತಲೇ ಹೇಳ್ಬೋದು. ಇಲ್ಲಿ ಈ ರೋಡಿಗೆ ಬಂದು ತುಂಬ ವರ್ಷಗಳೇ ಆಗೋಯ್ತು ನನಗೆ, ಮತ್ತು ಈ ಗ್ರೀನ್ರಿ ತುಂಬ ಇಷ್ಟ ಅಲ್ವಾ, ತುಂಬ ಖುಷಿ ಆಗ್ತಿತ್ತು ಇದು ನೋಡಿದಾಗ. ನಾವು ಹೋಗ್ತಾ ಇರೋದು ಭುವನವ್ರ ಅಜ್ಜಿ ಮನೆ ಊರಿಗೆ.
ಸೊ ಭುವನ್ ಒಬ್ಬನನ್ನ ಕಳ್ಸೋದ್ ಬೇಡ ಅಂದ್ಬಿಟ್ಟು ನಾವು ಹೋಗ್ತಾ ಇರೋದು ಜೊತೆಲಿ. ಹೆಂಗೋ ಸೋಮ್ ಬಂದಿದಾರಲ್ಲ ಅದಕ್ಕೋಸ್ಕರ ಹೋಗ್ತಾ ಇದೀವಿ. ಅಲ್ಲಿ ಅವ್ರ ಊರವ್ರಿಗೆಲ್ಲಾರ್ಗು ಕಾರ್ಡ್ ಕೊಡಕ್ ಬೇಕಲ್ಲ, ಇವ್ರ ಚಿಕ್ಕಪ್ಪ ಮನೆ ಇದೆ ಅಲ್ಲಿ ಕೊಟ್ಬಿಟ್ಟು ಬಂದ್ಬಿಡಕ್ಕೆ ಅಂತ ಹೋಗ್ತಾ ಇರೋದು. ಸೊ ಇಲ್ಲಿ ಆಲ್ಮೋಸ್ಟ್ ತುಂಬಾ ವರ್ಷಗಳೇ ಆಗೋಯ್ತು. ನಮ್ಮ ಆಂಟಿನೇ ಬರಲ್ಲ ಅದಕ್ಕೆ ನಾವು ಬರಲ್ಲ. ಆದ್ರೆ ಇಲ್ಲಿ ಎಷ್ಟು ಚೆನ್ನಾಗಿದೆ ನೋಡ್ರಿ, ಫುಲ್ಲು ಗ್ರೀನ್ರಿ. ಮತ್ತೆ ಓನ್ ಅವ್ರದ್ದು ತೋಟ ಇದೆ, ತುಂಬಾನೇ ಚೆನ್ನಾಗಿದೆ ತೋಟ. ಎಷ್ಟು ಏನು ತೆಂಗಿನ ಮರ ಮತ್ತೆ ಅಡಿಕೆ ಎಲ್ಲಾ ಹಾಕಿದ್ದಾರೆ. ಚಿಕ್ಕಪ್ಪ ಇರೋವರೆಗೂ ಚಿಕ್ಕಪ್ಪ ನೋಡ್ಕೊತಾ ಇದ್ರು. ಚಿಕ್ಕಪ್ಪ ಹೋದ್ಮೇಲೆ ಸ್ವಲ್ಪ ಕಷ್ಟ ಆಯ್ತು, ಯಾಕಂದ್ರೆ ಮಕ್ಕಳು ಓದ್ತಾ ಇರೋದ್ರಿಂದ ಅಲ್ಲಿಂದ ಇಲ್ಲಿವರೆಗೂ ಬರೋದಕ್ಕೆ ತುಂಬಾ ಕಷ್ಟ ಆಗ್ತಾಯ್ತು. ಇದು ಗಾಂಧಿನಗರ ಅಂತ ಹೇಳ್ಬಿಟ್ಟು ಅಲ್ಲಿ ಇರೋದು ಇದು. ಸೊ ಅವ್ರ ಅಜ್ಜಿನೂ ತಿರೋದ್ರು, ಫಸ್ಟ್ ಅವ್ರ ಅಜ್ಜಿ ತಿರೋದ್ರು. ಅವ್ರ ಅಜ್ಜಿ ತಿರೋದ್ಮೇಲೆ ಚಿಕ್ಕಪ್ಪ ನೋಡ್ಕೊತಾ ಇದ್ರು. ಅವ್ರ ಅಜ್ಜಿ ತಿರೋ ಒಂದ್ ವರ್ಷಕ್ಕೆನೆ ಚಿಕ್ಕಪ್ಪನು ತಿರೋಗ್ಬಿಟ್ರು, ಅದ್ರಿಂದ ಸ್ವಲ್ಪ ಕಷ್ಟ ಆಯ್ತು. ನಮ್ಗೆ ಇಲ್ಲೆಲ್ಲ ಬರೋದು ತುಂಬಾ ಇಷ್ಟ ಆಯ್ತು, ಯಾಕಂದ್ರೆ ಮತ್ತೆ ನಮ್ ರಿಲೇಟಿವ್ಸ್ ಕೂಡ ಇದಾರೆ, ನಮ್ಮ ಆಂಟಿ ಇದಾರೆ, ಎಲ್ರು ಇದಾರೆ. ಆದ್ರೆ ಈ ಕಡೆ ಬರಕ್ ಆಗ್ತಾ ಇರ್ಲಿಲ್ಲ ನಮ್ಗೆ. ನಾನ್ ಚಿಕ್ಕ ಹುಡುಗಿ ಇರ್ಬೇಕಾದ್ರೆ ಸಿಕ್ಕಾಬಿಟ್ಟೆ ಇಲ್ಲಿಗೆ. ಹೆಂಗೆ ಅಂತಂದ್ರೆ ಬಂದು ತಿಂಗಳಾನ್ಗಟ್ಲೆ ಇರ್ತಿದ್ದೆ ನಮ್ಮ ಆಂಟಿ ಮನೆ, ನಮ್ಮ ಪಾಪಿ ಆಂಟಿ ಅಂತ ಇದ್ರು, ಅವರೇ ನನ್ನನ್ನ ಸಾಕಿ ಬೆಳೆಸಿದ್ದು ಅಂತ. ಈ ಚೌಡಮ್ಮ ಹಬ್ಬದಲ್ಲಿ ಬಂದಾಗ ನಮ್ಮ ಆಂಟಿ ಮಾತಾಡ್ತಾ ಇದ್ರಲ್ಲ, ಅವ್ರು ಹೇಳಿದ್ನಲ್ಲ ನಾನು, ಅವ್ರ ಮನೆಗೆ ನಾವ್ ಇಲ್ಲಿ ಬರ್ತಾ ಇದ್ವಿ, ಗದ್ದೆ ಮನೆ ಅನ್ಕೊಂಡು ಇಲ್ಲಿ ಬರ್ತಾ ಇದ್ವಿ. ಸಿಕ್ಕಾಬಿಟ್ಟೆ ಚೆನ್ನಾಗಿ ಚಾನಲ್ ಎಲ್ಲ ಇತ್ತು ಇಲ್ಲಿ, ಚಾನಲ್ ಅಲ್ಲಿ ಆಟ ಆಡೋದು ತಿನ್ನೋದು ಅಪ್ಪ ಎಷ್ಟು ಮಜಾ ಮಾಡ್ತಾ ಇದ್ವಿ. ಇವಾಗೆಲ್ಲ ಇದೆಲ್ಲ ನೋಡ್ತಾ ಇದ್ರೆ ಅದೆಲ್ಲ ಒಂದ್ ಮೆಮೊರೀಸ್. ಸಖತ್ತಾಗಿತ್ತು, ಬನ್ನಿ ತೋರಿಸ್ತೀನಿ ಅಲ್ಲ ಹಂಗೇನೇನೆ ಹೊರಗಡೆಯಿಂದಾನೆ ತೋರಿಸ್ತೀನಿ, ಒಳಗೆಲ್ಲ ಹೋಗಲ್ಲ. ಬೋನ ಕೊಟ್ಬಿಟ್ಟು ಬಂದ್ಬಿಡ್ತಾನೆ. ನಮ್ಮ ಆಂಟಿ ಮನೆ ಕರ್ಕೊಂಡು ಹೋಗ್ತೀನಿ, ನಮ್ಮ ಹೇಳಿದ್ನಲ್ವಾ ಅವ್ರ ಮನೆಗೆ ಹೋಗ್ತಾ ಇದ್ದೆ ನಾನು, ಅಲ್ಲಿರ್ತಿದ್ದೆ ಜಾಸ್ತಿ ನಾನು ಅಂತ. ಒಂದೇ ಊರಿಗೆ ಕೊಟ್ಟಿರೋದು, ನಮ್ಮ ಆಂಟಿನೂ ಅಲ್ಲೇ ಕೊಟ್ಟಿರೋದು, ನಮ್ಮ ಯಶದ ಆಂಟಿನೂ, ನಮ್ಮ ಪಾಪಿ ಆಂಟಿ ಅಂತ ಇದ್ರು ಅವ್ರನ್ನೂ ಅಲ್ಲಿಗೆ ಕೊಟ್ಟಿರೋದು. ನೋಡೋಣ, ತೋರಿಸ್ತೀನಿ ಬನ್ನಿ. ಅವ್ರ ಮನೆಗೆ ಹೋಗ್ತಾ ಇದೀವಿ, ಮೊದ್ಲು ಗದ್ದೆ ಮನೇಲಿ ಇದ್ರು, ಇವಾಗ ಊರೊಳಗಡೆ ಬಂದ್ಬಿಟ್ಟಿದ್ದಾರೆ. ಗದ್ದೆ ಮನೇಲಿ ಇರುವಾಗ ಸಖತ್ತಾಗಿತ್ತು, ಆದ್ರೆ ಇವಾಗ ಊರೊಳಗಡೆ ಬಂದ್ಮೇಲೆ ನಾನ್ ಜಾಸ್ತಿ ಹೋಗ್ತಾ ಇಲ್ಲ. ಅದೇ ಚೆನ್ನಾಗಿತ್ತು ನಮಗೆ ಗದ್ದೆ ಮನೇನೆ. ಚಾನಲ್ ಎಲ್ಲ ಇದೆ ಎಲ್ಲ ನೋಡಿ, ಊರ್ ಪಕ್ಕನೆ ಚಾನಲ್ ಇದೆ, ನೀರೆಲ್ಲ ತುಂಬಿ ಹರಿಯೋದು. ಇಲ್ಲೆಲ್ಲ ಬಂದು ನಾವು ನೀರಲ್ಲಿ ಆಟ ಆಡವು, ಈಜಾಟ ಎಲ್ಲ ಆಟ ಆಡವು. ಇವಾಗ್ಲೂ ನಮ್ಮ ಯಶದ ಆಂಟಿ ಮನೆ ಅತ್ತೆ ಮನೆಗೆ ಇಲ್ಲಿಗೆ ಬಂದಾಗ ತೋಟಕ್ಕೆ ಪಾತ್ರೆ ಎಲ್ಲ ತೊಳೆಯಕ್ಕೆ ಚಾನಲ್ಗೆ ಬಂದ್ಬಿಟ್ಟು ಆಟ ಆಡವು. ರೀಸೆಂಟ್ ಆಗಿ ಇವ್ರ ಅಜ್ಜಿ ತಿರೋದಾಗ್ಲೂ ಅಷ್ಟೇ, ಬಂದು ಬಟ್ಟೆ ಎಲ್ಲ ಒಗ್ದು ಪಾತ್ರೆ ಎಲ್ಲ ತೊಳೆದು ಚಾನಲ್ ಎಲ್ಲ ಆಟ ಆಡ್ಕೊಂಡು ಹೋಗಿದ್ವು. ಆದ್ರೆ ಅವಾಗಿನ್ನೂ ನಾನು ಯೂಟ್ಯೂಬ್ ಮಾಡ್ತಾ ಇರ್ಲಿಲ್ಲ, ಅದಾದ್ಮೇಲೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ವು. ನೋಡಿ ಚಾನಲ್ ಎಲ್ಲ ಇದೆಲ್ಲ ತೋರಿಸ್ತೀನಿ. ಸೊ ನಾನು ಅವಾಗಲೇ ಹೇಳ್ದಂಗೆ ಇದೆ ಗಾಂಧಿನಗರ ಈ ಚಾನಲಲ್ಲಿ. ಇಲ್ಲಿ ಜಾಸ್ತಿ ನೀರಿಲ್ಲ ಆ್ಯಕ್ಚುಲಿ, ಅಲ್ಲಿ ಇನ್ನು ಮುಂದೆ ತುಂಬಾ ನೀರಿದೆ. ಇದು ನಮ್ಮ ಆಂಟಿಯವ್ರ ಮನೆ ಅತ್ತೆ ಮನೆ. ಸೊ ಇಲ್ಲಿ ನಮ್ಮ ಚಿಕ್ಕಪ್ಪ ತೀರೋದ್ಮೇಲೆ ನಾವು ಇಲ್ಲಿಗೆ ಬರೋದು ಬಿಟ್ಬಿಟ್ವಿ. ಆ್ಯಕ್ಚುಲಿ ತೋಟ ಎಲ್ಲ ಇದೆ, ಎಷ್ಟು ಚೆನ್ನಾಗಿದೆ ಗೊತ್ತಾ ತೋಟ. ಭುವನ ಋಷಿನೇ ಸರಿಯಾಗಿ ಬರಲ್ಲ ಇಲ್ಲಿ, ಏನೇ ಇದ್ರು ನಮ್ಮ ದರ್ಶನ್ ಬಂದ್ಬಿಟ್ಟು ಒಂದು ಸ್ವಲ್ಪ ನೋಡೋದು, ಕಾಯಿ ಕೀಳ್ಸೋದು, ಅಡಿಕೆ ಕೀಳ್ಸೋದು ಆ ಥರ ಮಾಡಿಸ್ತಾನೆ. ಯಾಕಂದರೆ ಸದ್ಯಕ್ಕೆ ಚಿಕ್ಕಪ್ಪ ಹೋದ್ಮೇಲೆ ದರ್ಶನೇ ಈ ಮನೆ, ದರ್ಶನ್ ಕೂಡ ಈ ಮನೆ ಮಗ ಆಗಿದ್ದ, ಮತ್ತು ಮುಂದಕ್ಕೂ ಕೂಡ ಆಗಿರ್ತಾನೆ, ಅದರಲ್ಲಿ ಇನ್ನೊಂದು ಮಾತೇ ಇಲ್ಲ. ಇದು ಅವ್ರ ಚಿಕ್ಕಪ್ಪ ಮನೆ, ಅಂದರೆ ಭುವನವರ ಚಿಕ್ಕಪ್ಪ ಮನೆ. ಈ ಕಡೆ ಇರೋದು ನಮ್ಮ ಚಿಕ್ಕಪ್ಪವ್ರ ದೊಡ್ಡವ್ರಿಗೆ, ಅಂದರೆ ಭುವನವ್ರ ಅಪ್ಪಂಗೆ ಬಂದಿರೋ ಪಾಲು, ಡಿವೈಡ್ ಆಗಿದೆ ಇಬ್ರಿಗೂನು. ಸೊ ಎಲ್ಲರೂ ಕಷ್ಟಪಟ್ಟು, ನಮ್ಮ ಚಿಕ್ಕಪ್ಪ ಆರ್ಮಿನಲ್ಲಿರುವಾಗಲೇ ಅವರಾಗಿರ್ಬೋದು, ಅವ್ರ ತಮ್ಮ ಆಗಿರ್ಬೋದು, ಎಲ್ಲರೂ ಕಷ್ಟಪಟ್ಟು ಇದನ್ನು ಅವ್ರ ಸಂಪಾದನೆಗಳಲ್ಲೇ ಎಲ್ಲರೂ ತಗೊಂಡು ಇಷ್ಟು ಒಂದು ಮಟ್ಟಕ್ಕೆ ಬೆಳೆಸ್ಕೊಂಡಿದ್ದಾರೆ. ಇನ್ನೊಂದು ನಾನು ಆವಾಗಲೇ ಹೇಳಿದೆ, ನಮ್ಮ ಆಂಟಿ ಮನೆಗೆ ಬರ್ತಾ ಇದ್ದೆ ಅಂತ, ಅವರು ಗದ್ದೆ ಮನೆಯಲ್ಲಿದ್ದರು. ಇನ್ನೊಂದು ಅಲ್ಲಿಗೆ ಹೋಗ್ತಾ ಇದ್ದೆ ನಾನು, ಇಲ್ಲಿಗೆ ಬಂದು ನಾನು ಮದುವೆ ಆದಮೇಲೆ ಅವ್ರು ಇಲ್ಲಿ ಮನೆ ಕಟ್ಕೊಂಡು ಬಂದಿದ್ದು ಊರೊಳಗಡೆ. ಇದು ಅಷ್ಟೇ, ಇಲ್ಲಿಗೆ ಬಂದೇ ಇಲ್ಲ. ನಮ್ಮ ಆಂಟಿಗೆ ಬಂದಾಗಲೆಲ್ಲ ಕರಿತಿದ್ರು, ಬಾರೆ ಮನೆಗೆ ಬಾರೆ ಮನೆಗೆ, ಬರದೇ ಇಲ್ವಲ್ಲೇ, ಬಂದು ಹಿಂಗೆ ಹಿಂಗೆ ಹೊಟ್ಟೋಗ್ಬಿಡ್ತೀಯಾ ಹಂಗೆ ಹಿಂಗೆ ಅಂತ ಹೇಳೋರು. ಆದರೆ ಬರಕ್ಕೆ ಆಗ್ತಾನೆ ಇರಲಿಲ್ಲ ನನಗೆ. ಆಂಟಿನೂ ಈ ಕಡೆ ಬರ್ತಾರಲ್ವಲ್ಲ ನಮ್ಮ ಯಶದ ಆಂಟಿ, ಆದ್ರಿಂದ ನಾವು ಕೂಡ ಈ ಕಡೆ ಬರ್ತಾಯಿರಲಿಲ್ಲ. ಆದರೆ ಯಶದ ಆಂಟಿ ಮನೆಗಿನ್ನ ನಾನು ನಮ್ಮ ಈ ಆಂಟಿ ನನ್ನನ್ನು ಸಾಕಿ ಬೆಳೆಸಿದ್ದು, ಆದ್ರಿಂದ ಇವ್ರ ಜೊತೆ ನನಗೆ ಬಾಂಡಿಂಗ್ ಜಾಸ್ತಿ ಇತ್ತು ಫಸ್ಟಿಂದನೂ ಅಷ್ಟೇ. ನಾನು ಮದುವೆ ಹಾಕೋ ಮುಂಚೆ ನಮ್ಮ ಯಶದ ಆಂಟಿ ಮನೆ, ಅವ್ರ ಅತ್ತೆ ಮನೆ ಇದ್ರಲ್ಲ, ಅಲ್ಲಿ ಹೋಗ್ತಾ ಇರಲಿಲ್ಲ ನಾನು. ಇವ್ರ ಮನೇಲಿ ಬಂದು ತಿಂಗಳಾನ್ಗಟ್ಲೆ ಇರ್ತಿದ್ದೆ, ಅಷ್ಟು ಇಷ್ಟ ನನಗೆ ಇವರು, ಇವ್ರ ಫ್ಯಾಮಿಲಿ ಅಂತಂದರೆ. ಖುಷಿ ಯಾರಮ್ಮ?
ಸಿಹಿ ಬಾಯಿ ಕೈ ಎಲ್ಲ ಕಟ್ಟಿಸ್ತಾರೆ ಮುಟ್ಟಿಸ್ಕೊಬೇಡ್ರಿ ಬಿಡಲ್ಲ ಬಿಡ್ತೀನಿ ಇಲ್ಲೆಲ್ಲ ಆಟ ಆಡಿಸ್ತೀನಿ ಪಾಪ ಬೇಕು ನನಗೆ ಗುಂಡು ಗುಂಡು ಪಾಪ ಬೇಕು ನನಗೆ ಬೇಡ್ರಿ ಹೋಗು. ನಾನು ನಮ್ಮನೆ ಎದುರುಗಡೆ ಮನೆಯಲ್ಲೇ ಇವ್ರು ಇದ್ದಿದ್ದು, ಇವರು ನನ್ನ ಸಾಕಿ ಬೆಳೆಸಿದ್ದು ಅಂತ ಹೇಳಿದ್ನಲ್ಲ, ಅವ್ರನ್ನೆಲ್ಲನೂ ಅಷ್ಟೇ. ಇವ್ರ ತಮ್ಮಂದಿರನ್ನ ನಾನು ನಮ್ಮ ಸೋದ್ರ ಮಾವಂದಿರ ಥರನೇ, ಅಂದರೆ ನಮ್ಮ ಮಾಮ ಅಂತ ಕರಿತಾ ಇದ್ದೆ, ಇವಾಗಲೂ ಆ ಥರನೇ ಇದ್ದೀನಿ. ಆ್ಯಂಡ್ ಜೊತೆಗೆ ಇವ್ರ ಮಗ ಇದ್ದಾನೆ ಅವ್ನು ಕಿರಣ್ ಅಂದ್ಬಿಟ್ಟು, ಅವನು ನನ್ನ ತಮ್ಮ. ಅವನನ್ನು ಜಾಸ್ತಿ ನಾನು ಆಡಿಸಿ ಬೆಳೆಸಿದ್ದೀನಿ, ನನ್ನ ಮುಂದೆ ಕಣ್ಮುಂದೆ ಬೆಳೆದಿದ್ದು ಮಗುವನು. ಅವನನ್ನು ಕಾನ್ವೆಂಟಿಗೆ ಕರ್ಕೊಂಡೋಗೋದು, ಕರ್ಕೊಂಬರೋದು ಆ ಥರ ಎಲ್ಲ ಮಾಡ್ತಾ ಇದ್ದೆ. ಚೆನ್ನಾಗಿ ಅವನು ನನ್ನ ಅಕ್ಕ ಅಂತ ಕರಿತಾನೆ. ಇವಾಗ ಒಂದು ಸ್ವಲ್ಪ ನನ್ನ ಮದುವೆ ಆದಮೇಲೆ, ಅವ್ನ ಮದುವೆ ಆದಮೇಲೆ ನಾನು ಮತ್ತೆ ಈ ಕಡೆ ಬರ್ದು ನಾನು ಈ ಕಡೆ ಬರ್ದಲ್ಲೇ ಕಮ್ಮಿ ಮಾಡಿಬಿಟ್ಟೆ. ಜೊತೆಗೆ ನಾನು ಬಂದಿದ್ದೀನಿ ಅಂತ ಇವ್ರಿಗೆಲ್ಲ ಗೊತ್ತಾಗ್ತಾ ಇರಲಿಲ್ಲ ಅಲ್ವಾ. ಆದ್ದರಿಂದ ಸ್ವಲ್ಪ ಎಲ್ಲನೂ ಕಮ್ಮಿ ಆಗೋಯ್ತು, ಎಲ್ಲ ಬೆಳೀತಾ ಬೆಳೀತಾ ಸ್ವಲ್ಪ ಕಮ್ಮಿ ಆಗೋಯ್ತು ಓಡಾಡೋದೆಲ್ಲ. ಆದ್ದರಿಂದ ಅವನು ಹಿಂಗೆ ಇದ್ದ, ಇಲ್ಲಿ ನಿಂತಿದ್ದಾನಲ್ಲ ನನ್ನ ತಮ್ಮ, ಅವನು ಕೂಡ ಈ ಅವನ ಮಗು ಇದು, ಅವನ ಥರನೇ ಇದ್ದ, ಇನ್ನೂ ಚೆನ್ನಾಗಿದ್ದ. ನಾನು ಅದೇ ಹೇಳ್ತಾ ಇದ್ದೆ, ನನ್ನ ತಮ್ಮ ಇನ್ನೂ ಚೆನ್ನಾಗಿದ್ದ ಕಣೋ ಅಂತ. ಇದು ಗಂಡು ಪಾಪು, ಬಾಯ್ ಬೇಬಿ ಇದು. ಖುಷಿ ಮಗುನು ನಮ್ಮ ಈ ಪಾಪುಗೂ ಏನು ಒಂದು 15 days 20 days ಹೆಚ್ಚು ಕಮ್ಮಿ ಅಷ್ಟೇ. ಇಲ್ಲ ವರ್ಷದ ಮೇಲೆ ಕೊಡೋಣ ಅಂತ, 9 ತಿಂಗಳಿಗೆ ಧನುರ್ಮಾಸ ಬಂತಲ್ಲ ಹಂಗಾಗಿ ಕೊಡೋಣ. ಸಿಂಪಲ್ ಆಗಿ ಅಭಿಷೇಕ ಮಾಡಿಸ್ಕೊಡಿ ಮನೆಯಲ್ಲಿ. ಹೆಸರು ಸಾಲದಲ್ಲಿ ಬಂದಿದೆ, ಬರೀ ಗುಡ್ಡ ಅಂತ ಕರ್ಕೊತಾ ಇದ್ವಿ, ಸಾಲ ತಕ್ಕಂತ ಕರಿಯೋಣ ಅಂತ. ಸಮರ್ಥ ಸಾರ್ಥಕ್ ಎರಡು ಎರಡು ಸಮರ್ಥ ನೀನು ನನ್ ಮಗಳ ಮುದ್ದಾಡ್ದಾಗೆ ಆಯ್ತೈತೆ, ಅವಳು ಹಿಂಗೆ ಸೆಲೆಕ್ಟ್ ಆಗಿ ಆಮೇಲೆ ಆಂಟಿ ಅರ್ಶಿನ ಕುಂಕುಮ ತಗೋಬೋದಾ ಅಂತ ಕೇಳಿದ್ರು. ತಗೋಬೋದು, ನಮಗೇನದು ಸುತ್ತ ಕೈಲ ಏನಿಲ್ಲ ಅಲ್ಲ, ತಗೋಬೋದು ಅಂದೆ. ಅರ್ಶಿನ ಕುಂಕುಮ ತಗೊಳ್ಳೋಣ ತಗೊಳ್ಳೋ ಕಡೆ ಬಂದೆ, ಹೊರಡ್ತೀವಿ ಅಂದಾಗ. ನಾನು ಆ್ಯಕ್ಚುಲಿ ನನ್ನ ತಮ್ಮನ ಹೆಂಡ್ತಿನ ನೋಡೇ ಇರಲಿಲ್ಲ, ಅವರು ನಮ್ಮ ಬ್ಲಾಗ್ಸ್ ಎಲ್ಲ ನೋಡ್ತಾರೆ ಅಂತ ಹೇಳ್ತಿದ್ರು. ಗೀತಾ ಅಂದ್ಬಿಟ್ಟು ಹೆಸರಂತೆ, ನನಗೆ ಪರಿಚಯ ಇಲ್ವಲ್ಲ ಅಂತ ಅನ್ಕೊತಾ ಇದ್ದೆ. ನೋಡ್ತೀವಿ ಅಕ್ಕ ನಾವು ನಿಮ್ಮ ಬ್ಲಾಗ್ಸ್ ಎಲ್ಲ, ಆಂಟಿ ತಿರೋಗಿದ್ದು ನೋಡಿ ತುಂಬಾ ಬೇಜಾರಾಯಿತು ಅಂತ ಹೇಳ್ತಾ ಇದ್ರು. ಜೊತೆಗೆ ನನ್ನ ತಮ್ಮನ ಮದುವೆಗೆ ನಾನು ಬಂದೇ ಇರಲಿಲ್ಲ, ಯಾಕೆಂದರೆ ಇವ್ರದ್ದು ಕರೋನಾ ಟೈಮಲ್ಲೇ ಆಗಿದ್ದ ಮದುವೆ. ಫ್ಯಾಮಿಲಿಯವರೇ ಸೇರಿಬಿಟ್ಟು ಚೌಟ್ರಿ ದೊಡ್ಡದಲ್ಲಿ ಮಾಡಿದ್ರೂ ಕೂಡ ಮದುವೆ ಜನ ಜಾಸ್ತಿ ಸೇರಿರಲಿಲ್ಲ, ಹಾಗಾಗಿ ಮಾಡಿದ್ರು ಮದುವೆನ. ನಾನು ಮದುವೆ ಆದಾಗಲಿಂದ ಬಂದೇ ಇರಲಿಲ್ಲ ಇಲ್ಲಿಗೆ. ಇನ್ನೊಬ್ಳು ಇದ್ದಾಳೆ ನನ್ನ ತಂಗಿ, ಅವಳು ಕವಿತಾ ಅಂದ್ಬಿಟ್ಟು, ನಾವು ಬೇಬಿ ಅಂತ ಕರಿತೀವಿ. ಸೊ ಹಾಗೇನೆ ಅವ್ರಿಗೂ ಹೇಳ್ಬಿಡಿ ಅಂತ ಹೇಳಿದ್ವಿ. ಆಮೇಲೆ ಆಂಟಿ ಹಂಗೆ ಅವಂದವೇ ಹೋಗ್ತಾ ಇದ್ರಲ್ಲ, ಕೊಟ್ಬಿಟ್ಟು ಹೋಗಿ ಅಂತ ಹೇಳಿದ್ರು. ಆಮೇಲೆ ಅವ್ರ ಮನೆಗೂ ಹೋಗಿ, ಹಾಗೇ ಅಂದವೇ ಅಂತರ್ಗಂಗೆ ಅಂದ್ಬಿಟ್ಟು ಊರ ಹೆಸರು, ಅಲ್ಲಿ ಹೋಗಿ ಈ ಕಾರ್ಡ್ ಕೊಟ್ಬಿಟ್ಟು. ಮತ್ತು ತುಂಬ ಟೈಮು, ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡೋಷ್ಟು ಇರಲಿಲ್ಲ, ಯಾಕೆಂದರೆ
ಇವಾಗ ನೋಡಿ ಮಕ್ಕಳು ಮಕ್ಕಳು ಇರೋದಕ್ಕೆ ನಗಾಡಿಕೊಂಡು ಮಾತಾಡ್ತಾ ಇದ್ದೀವಿ ಅಷ್ಟೇ, ಇಲ್ಲ ಅಂದರೆ ಇವ್ರಿಗೂ ಶಾಕ್. ಏಕೆಂದರೆ ಇವರು ಒಂದೇ ಊರಿಗೆ, ನಮ್ಮ ಯಶೋದ ಆಂಟಿನಾಗಲಿ ನಮ್ಮ ಈ ಆಂಟಿ, ನಾವು ಪಾಪಿ ಆಂಟಿ ಅಂತ ಕರಿತೀವಿ, ಪಾಪಿ ಆಂಟಿನಾಗಲಿ ಒಂದೇ ಊರಿಗೆ ಮದುವೆ ಮಾಡಿ ಕೊಟ್ಟಿರೋದು. ನಮ್ಮ ಪಾಪಿ ಆಂಟಿ ಮದುವೆ ಆದಮೇಲೆ ನಮ್ಮ ಯಶೋದ ಆಂಟಿ ಮದುವೆ ಆಗಿದ್ದು ಅಂತ ಅನ್ಸುತ್ತೆ. ಸಾರಿ, ನನಗೂ ಮರ್ತೋಗ್ಬಿಟ್ಟಿದೆ. ನಮ್ಮ ಆಂಟಿ ಹೇಳ್ತಾ ಇರ್ತಾರೆ ಎಲ್ಲ ಸ್ಟೋರಿ, ಹೆಂಗಿತ್ತು ಅಡುಳಿ ಹೆಣ್ಣಾಗಿ ಬಂದಿದ್ರು ಅದೆಲ್ಲ ಏನೇನು ಹೇಳ್ತಾಯಿರ್ತಾರೆ ಸ್ಟೋರಿ, ನನಗೂ ಮರ್ತೋಗ್ಬಿಟ್ಟಿದೆ ಯಾರು ಮದುವೆ ಫಸ್ಟ್ ಆಗಿದ್ದು ಅನ್ನೋದು ಮರ್ತೋಗ್ಬಿಟ್ಟಿದೆ. ನಾನು ಚಿಕ್ಕ ಪಾಪು ಇರಬೇಕಾದ್ರೆ ನಮ್ಮ ಆಂಟಿ ಮದುವೆ ಆಗಿದ್ದು, ಇಬ್ಬರದ್ದು ಅಷ್ಟೇ. ನಾನು 11 ತಿಂಗಳು ಮಗು ಇರಬೇಕಾದ್ರೆ ನಮ್ಮ ಯಶೋದ ಆಂಟಿ ಮದುವೆ ಆಗಿದ್ದು. ಈ ಆಂಟಿದು ಮುಂಚೆನೇ ಆಯಿತೋ ಇಲ್ಲ ನನಗೂ ಹೇಳ್ದಂಗೆ ಗೊತ್ತಿಲ್ಲ, ಅಷ್ಟಾಗಿ ಕೇಳ್ಕೋಬೇಕಷ್ಟೇನೆ. ಇವಾಗ ಪಾಪು ಭುವನ ನೋಡ್ಬಿಟ್ಟು ನಾನು ಬರ್ತೀನಿ ಅಂತ ಹೇಳ್ತಾ ಇದ್ದಾನೆ. ಎಲ್ಲರ ಜೊತೆನೂ ಬರ್ತಾಯಿದ್ದೆ, ಎಷ್ಟು ಆ್ಯಕ್ಟಿವ್ ಆಗಿದ್ದ ಗೊತ್ತಾ. ಮತ್ತು ಬಬ್ಲಿ ಬಬ್ಲಿ ಆಗಿದ್ದಿದ್ದಕ್ಕೆ ಇನ್ನೂ ಎತ್ಕೋಬೇಕು ಅಂತ ಎಷ್ಟು ಖುಷಿ ಅನ್ಸೋದು ನನಗಂತೂ. ಮಕ್ಕಳು ಗುಂಡ್ಗುಂಡಕ್ಕಿದ್ರೆ ಚೆಂದ ಅಲ್ವಾ ಎತ್ಕೊಳ್ಳೋದಕ್ಕೆ. ಆಮೇಲೆ ನಮ್ಮ ಆಂಟಿ ಹೋದಾಗಲೆಲ್ಲ ಬರೀ ಕೈಯಲ್ಲಂತೂ ಕಳಿಸೋದೇ ಇಲ್ಲ, ಯಾವಾಗಲೂ ಅಷ್ಟೇ. ನಮ್ಮ ಆಂಟಿ ಮತ್ತು ಅಲ್ಲಿ ಗದ್ದೆ ಮನೆ ಅಂತ ಇದ್ದೀನಿ, ಯಾವಾಗಲಾದ್ರೂ ಒಂದ್ಸರಿ ಹೋದಾಗ ತೋರಿಸ್ತೀನಿ. ಅಲ್ಲಿ ಮಾವಿನಕಾಯಿ ಮರಗಳಿದ್ದಾವೆ, ತೆಂಗಿನ ತೋಟ ಇದ್ದಾವೆ. ನಾನಂತೂ ಅಲ್ಲಿ ಹೋಗ್ತಿದ್ದೆ ಮಾವಿನಕಾಯಿ ತಿನ್ನೋಕ್ಕೆ ಅಂತ. ಜೊತೆಗೆ ಅಲ್ಲಿ ಸಿಕ್ಕಾಪಟ್ಟೆ ಹಣ್ಣಿನ ಗಿಡಗಳೆಲ್ಲ ಇದ್ದಾವೆ, ಅದನ್ನೆಲ್ಲ ತಿನ್ನೋದಕ್ಕೆ ಅಂತಲೇ ಅಲ್ಲೇ ತಿಂಗಳಾನುಗಟ್ಟಲೆ ನಮ್ಮ ಆಂಟಿ ಮನೆಯಲ್ಲೇ ಉಳ್ಕೊತಾ ಇದ್ದೆ. ಇವಾಗಲೂ ನೋಡಿ, ನಾವು ಬೋರಿಕೈಲಿ ಹೋಗ್ತಾಯಿದ್ವಿ ಅಂದ್ಬಿಟ್ಟು ಎಳ್ನೀರು ಸೋಮಿಗೆ ಕುಡಿಯೋಕ್ಕೆ ಹೇಳಿದ್ರು. ಸೋಮ್ ಒಂದೇ ಒಂದು ಎಳ್ನೀರು ಕುಡಿದ್ರು, ಇನ್ನು ಮಿಕ್ಕಿದ ಎಳ್ನೀರುಗಳನ್ನೆಲ್ಲ ತೊಗೊಂಡೋಗ್ರಿ ಮನೇಲಿ ಕುಡಿಯೋಕ್ಕೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ನನ್ನ ತಮ್ಮ ಎಲ್ಲ ತಂದಿಟ್ಟ, ಅದನ್ನೆಲ್ಲ ತೆಗೆದು ಡಿಕ್ಕಿನಲ್ಲಿ ಹಾಕಿದ್ವಿ. ಇವಾಗ ಸರಿ ಅಂದ್ಬಿಟ್ಟು ಅವನು ಮುಂದಿನ ತಿಂಗಳು, ಇವಾಗ ಮೇ 16ಕ್ಕೆ ನಾಮಕರಣ ಅಂತ ಹೇಳ್ತಾಯಿದ್ರು, ಬಾ ಅಂತ ಹೇಳ್ತಾಯಿದ್ರು. ಅದಕ್ಕೆ ಆಂಟಿಗೆ ಇದ್ದರೆ ಬರ್ತೀನಿ ಆಂಟಿ, ಇಲ್ಲಾಂತಾರೆ ಬೆಂಗಳೂರಿಗೆ. ಯಾಕಂದ್ರೆ ನಾನು ಬಂದು ತುಂಬ ದಿನ ಆಯ್ತಲ್ಲ, ಹೋದರೆ ಆಗಲ್ಲ ಇಲ್ಲಾಂದರೆ ಬರ್ತೀನಿ ಆಂಟಿ ಅಂತ ಹೇಳ್ಬಿಟ್ಟು ಇದು ಮಾಡಿದೆ. ಭುವನಿಂದ ಬರ್ತಾನೇ ಇಲ್ಲ ಅವನು ಎತ್ಕೋ ಅಂತ ಹೇಳಿ, ಅಯ್ಯೋ ಎಷ್ಟು ಇದು ಮಾಡ್ತಿದ್ದ ಗೊತ್ತಾ ನೋಡಿ, ಮತ್ತೆ ಬರ್ತೀನಿ ಅಂತ ಹೇಳ್ಬಿಟ್ಟು ಇದು ಮಾಡ್ತಾ ಇದ್ದ. ನಲ್ಲಿ ಆಂಟಿ ಮನೆಗೆ ಬಂದಿದ್ದು ಒಂಥರ ಖುಷಿ ಅಂತಂತು. ಅಂದರೆ ಆ ಮನೆಯಲ್ಲೇ ದುಃಖ ಅದೆಲ್ಲ ಅಳತ್ಕೊಂಡು ಮಾಡ್ಕೊಂಡು ಇದ್ದಿದ್ದಕ್ಕೆ ಇಲ್ಲ ಒಂದು ಸ್ವಲ್ಪ ಡಿಫ್ರೆಂಟ್ ಅನ್ನಿಸ್ತು. ಅವರು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನಾನು ಇಲ್ಲಿಗೆ ಬರ್ತೀನಿ ಅಂತ, ಅವ್ರು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಅದರಲ್ಲೂ ಈ ಟೈಮಲ್ಲಿ ಆ್ಯಕ್ಚುಲಿ ಆಂಟಿನೂ ಬಂದಿದ್ರಂತೆ, ನ್ಯೂಸ್ ಗೊತ್ತಾಗಿ ಆಂಟಿ ಅವತ್ತು ತಿರೋಗಿದ್ದೀನ, ಯಶದ ಆಂಟಿ ತಿರೋಗಿದ್ದೀನ ಬಂದಿದ್ರಂತೆ. ಆದರೆ ನಾನು ನೋಡಲಿಲ್ಲ ಆಂಟಿಯವ್ರನ್ನ, ನಾನು ಖುಷಿಮ ಅಳ್ತಾ ಇದ್ಲು ಅಂದ್ಬಿಟ್ಟು ಒಳಗಡೆ ಸೇರಿಕೊಂಡಿದ್ದೆ ಮನೆಯೊಳಗಡೆ. ಆದ್ದರಿಂದ ನಾನು ಬಂದಿದ್ದೆ, ನಾನು ಬೇಬಿ ಇಬ್ಬರು ಬಂದಿದ್ವಿ, ಆದರೆ ನೀನು ಕಾಣಿಸ್ಲಿಲ್ಲ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ಇವಾಗ ಮನೆ ಕಡೆಗೆ ಮತ್ತೆ ಹೊರಟ್ವಿ. ಆಮೇಲೆ ಹೇಳ್ದಂಗೆ ನನ್ನ ತಂಗಿ ಮನೆಗೆ ಅವಳು ಕೂಡ ಕಾರ್ಡ್ ಕೊಟ್ಬಿಟ್ಟು ಎಲ್ಲ ಕಡೆನೂ ವೀಡಿಯೋ ಮಾಡಲಿಲ್ಲ ನಾವು. ಯಾಕೆ ಅಂತಂದರೆ ನಾನು ಅದೇ ಹೇಳ್ತಾ ಇದ್ದೆ ಎಲ್ರಿಗೂ, ಇರ್ರಿ ಅದು ಮಾಡ್ತೀನಿ ಇದು ಮಾಡ್ತೀನಿ ಊಟ ಮಾಡ್ಕೊಂಡೋಗ್ರಿ ಬಜ್ಜಿ ಮಾಡ್ತೀನಿ ಅಂತಿದ್ರು. ಆಂಟಿ ಬಂದಿರೋದು ಇದು ಆ್ಯಕ್ಚುಲಿ ಭುವನ ಒಬ್ಬನೇ ಬರಬಾರ್ದು ಅಂದ್ಬಿಟ್ಟು ನಾವು ಜೊತೆಗೆ ಬಂದಿರೋದು ಅಷ್ಟೇನೆ. ಜೊತೆಗೆ ಕತ್ಲೆ ಆಗೋಷ್ಟೊಂಗೆ ಮನೆ ಸೇರ್ಕೊಬೇಕು ಹೋಗ್ಬಿಟ್ಟು, ಇಲ್ಲ ಇನ್ನೊಂದ್ಸರಿ ಬರ್ತೀವಿ ಫ್ರೀ ಮಾಡ್ಕೊಂಡು ಬರ್ತೀವಿ, ಈ ಟೈಮ್ನಲ್ಲಿ ಅಲ್ಲ ಇದೆಲ್ಲನೂ ಬಜ್ಜಿ ತಿನ್ಕೊಂಡು ಕಾಫಿ ಕುಡ್ಕೊಂಡು ಕುತ್ಕೊಳ್ಳೋದಕ್ಕೆ. ಏನೋ ಮಕ್ಕಳು ವಿಚಾರಕ್ಕೆ ಒಂದು ಸ್ವಲ್ಪ ನಗಾಡ್ಕೊಂಡು ಮಾಡ್ಕೊಂಡು, ಏನೋ ಒಂಥರ ಖುಷಿ ಅಲ್ವಾ ಮಕ್ಕಳು. ಅವರು ಕೂಡ ಮಕ್ಕಳು ನೋಡಿರಲಿಲ್ಲ ನಮ್ಮ ಮಗಳು ಕರ್ಕೊಂಡು, ಇದೇ ಫಸ್ಟ್ ಟೈಮು ಬಂದಿದ್ದು ಅದಕ್ಕೋಸ್ಕರ. ಸೊ ಆಮೇಲೆ ಮನೆಗೆ ಬಂದ್ವಿ. ಮನೆಗೆ ಬಂದಾದಮೇಲೆ ನೆಕ್ಸ್ಟು ಆದರು ನೈಟ್ ಎಲ್ಲರೂ ಕುತ್ಕೊಂಡು ಹಂಗೇ ಡಿಸ್ಕಷನ್ ಮಾಡಿಬಿಟ್ಟು ನೆಕ್ಸ್ಟ್ ಮಾರ್ನಿಂಗ್ ಮತ್ತೆ ನೆಕ್ಸ್ಟ್ ಡೇ ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಅಕ್ಕ ಇವತ್ತು ನಿನ್ನೆ ಹಿಂದಿನ ದಿನ ನಾನು ಅಡುಗೆ ಮಾಡಿದ್ದೆ, ತಿಂಡಿ ಎಲ್ಲ ಮಾಡಿದೆ. ಇವತ್ತು ಅಕ್ಕ ಮಾಡ್ತಾಯಿದ್ದಾರೆ, ಅಕ್ಕ ಅಲ್ಲ ನಮ್ಮಮ್ಮ ಮಾಡಿದ್ದು ಟೊಮೊಟೊ ಬಾತ್ ಮಾಡಿದ್ರು ಗೊಜ್ಜು, ಅದಕ್ಕೆ ರೈಸ್ ಮಾಡಿಬಿಟ್ಟು ಎಲ್ಲರೂ ಟಿಫನ್ಗೆ ರೆಡಿ ಮಾಡ್ತಾಯಿದ್ದಾರೆ. ಸೊ ಹಿಂಗಿತ್ತು ಟೋಟಲಿ ಎಲ್ಲ. ಇವಾಗ ಕಾರ್ಡ್ಸ್ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ದಾರೆ. ಸೊ ಒಂಥರ ನಿಜ ಹೇಳ್ತೀನಿ, ಒಂಥರ ಬೇಜಾರೇ ಎಲ್ಲ ಎಲ್ಲ ಬ್ಲಾಗ್ಸಲ್ಲೂ ಬೇಜಾರು ಬೇಜಾರು ಬೇಜಾರೇ ಪ್ರತಿಯೊಂದು ಬ್ಲಾಗ್ಸಲ್ಲೂ ಹೇಳ್ತಾನೆ ಇರ್ತೀನಿ ನಾನು. ಇದೊಂದು ವಿಚಾರ ನಮಗೆ ಅರಗಿಸ್ಕೊಳ್ಳೋಕ್ಕಾಗದೇ ಇರೋಂಥ ವಿಷಯ ಅಲ್ವಾ ಇದು, ಅದಕ್ಕೋಸ್ಕರ ಎಲ್ಲ ಬೇಜಾರೆ. ಆದರೆ ನೀವು ಅಂದ್ಕೊಬಂದು ನಗ್ತಾ ಇದ್ದಾರೆ ಈ ಥರ ಇಟ್ಕೊಂಡು ಅಂತ ಅನ್ನೋರಿಗೆ ಹೇಳೋದೇನೆಂದರೆ ಮಕ್ಕಳಿದ್ದಾರೆ ಮನೆಯಲ್ಲಿ, ಅದಕ್ಕೋಸ್ಕರ ಸ್ವಲ್ಪ ನಗು ಅನ್ನೋದಿದೆ ಅಷ್ಟೇ. ಸೊ ಓಕೆ ಫ್ರೆಂಡ್ಸ್, ಮತ್ತೆ ನಾನು ನೆಕ್ಸ್ಟ್ ವ್ಲಾಗ್ನ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್.